ಬಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಆದ್ರೆ ಒಂದಿಷ್ಟು ಮುಖಂಡರು
ಒಟ್ಟಾಗಿರಿ ಒಗ್ಗಟ್ಟಾಗಿರಿ ಅಂತ ಹೇಳಿ ಬೇರೆ ಒಂದು ನೂರು ಕೆಲಸ ಕೆಲಸನೂ ಮಾಡಿದ್ರೆ ಮತ್ತೆ ಒಟ್ಟಾಗಿರಿ ಒಗ್ಗಟ್ಟಾಗಿರಿ ಅಂತ ಹೇಳಿ ಕೊಳ ಕತ್ರಿ ಮಾಡ್ಕೊಳ್ಳೋ ಕೆಲಸನೂ ಮಾಡ್ತೇನೆ. ಬಿಜೆಪಿಗೆ ಬೀಳು ಓಟ್ ಬಿಡೋ ಅಂತ ಬೂತ್ಗಳಲ್ಲಿ ತಿಮ್ಮಣ್ಣ ವಿರುದ್ಧ ಬೊಮ್ಮಣ್ಣ, ಬೊಮ್ಮಣ್ಣ ವಿರುದ್ಧ ತಿಮ್ಮಣ್ಣ, ಬಿಜೆಪಿ ಸಾಯ್ತದೆ ಅಭ್ಯರ್ಥಿ ಸಾಯ್ತದೆ ಅಂತ ಹೇಳಿ ಯಾರು ಯೋಚನೆ ಮಾಡಲಿಲ್ಲ. ನಮ್ಮೂರಲ್ಲಿ ಅವನ ಅತ್ತಗನಪ್ಪ ಅವನ ವಿರುದ್ಧ ನನ್ನ ಹೆಸರು ತೋರಿಸ್ಬೇಕು, ಕಾಂಗ್ರೆಸ್ ಕಾಗಿ ತೋರಿಸ್ತೇನೆ, ಪಕ್ಷೇತರಕ್ಕಾಗಿ ತೋರಿಸ್ತೇನೆ. ಸಾಮಾಜಿಕ ನ್ಯಾಯ ಹೇಳುವಂತವ್ರು ಇಲ್ಲ ಕೂತಿದ್ದೀವಿ. ಎಂಟು ಜನ ಅಕೌಂಟ್ಸ್ ಬಿಡಿದ್ರು, ಏನೇನು ತಿಳ್ಕೊಂಡ್ರಲ್ಲ, ಇಲ್ಲಿ ಎಲ್ಲ ಜಾತಿ ಸಮುದಾಯದವರು ಕೂತಿದ್ದೀವಿ. ಇಲ್ಲಿ ನಾವು ಯಾವುದೇ ಒಂದು ಜಾತಿ ಇಟ್ಟು ಮಾತಾಡಬಾರ್ದು. ಏನ್ ಆತ್ಮಾವಲೋಕನ ಮಾಡ್ತಿರ್ಬೇಕು? 48,000 ಜನ ಇವತ್ತು ವೋಟ್ ಹಾಕಿದ್ರು, ಅವ್ರಿಗೆ ಹಾಕ್ಸಿದಂತವ್ರಿಗೆ ಮುಂದೆ ಹಾಕಿದ್ರು ನಾವು ಗೌರವ ಕೊಡ್ಬೇಕಾಗಿದೆ. ಯಾಕೆಂದ್ರೆ ಪಕ್ಷದ ವಿಚಾರ ಸಿದ್ಧಾಂತ ಇಟ್ಕೊಂಡು ಬಿಜೆಪಿ ಗೆಲ್ಲಬೇಕು, ಗೆಲ್ಲದ ಮುಖಾಂತರ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಬೆಲೆ ಕೊಡ್ಬೇಕು ಅಂತ ಆಲೋಚನೆ ಮಾಡಿ ಮೊದಲ ಹಾಕಿದಂತವ್ರು 48,000 ಮತದಾರ. ಕಾಂಗ್ರೆಸ್ನವರು ಉಚಿತ ಭರವಸೆಗಳನ್ನ ಕೊಟ್ಟಿದ್ದಾರೆ, ಗ್ಯಾರಂಟಿ ಕಾರ್ಡ್ ಕೊಟ್ಟು ಓಟ್ ಹಾಕ್ಸಿದ್ದಾರೆ. ನೋಡೋಣ ಮುಂದೆ, ಅದು ರಾಜ್ಯದ ತೀರ್ಮಾನ ಆಗ್ತದೆ. ಗ್ಯಾರಂಟಿ ಕಾರ್ಡ್ ಕೊಟ್ಟರೆ ಉಚಿತ ಹೆಣ್ಮಕ್ಳಿಗೆ ತಿಂಗಳ 2,000 ಕೊಡ್ತೀವಿ ಅಂತ, ಬಸ್ ಪಾಸ್ ಕೊಡ್ತೀವಿ ಅಂತ, ಮತ್ತು ಇನ್ನೇನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದಿಷ್ಟು ಜನ ತುಂಬ ಆಸೆ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಒಳ್ಳೆ ಕೆಲಸ ಮಾಡಲಿ, ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ನಾವು ಗೆಲ್ಲಬೇಕಾದಂತ ಸ್ಥಿತಿಯೊಳಗಿದ್ದಾಗ ಯಾಕೆ ಸೋತ್ರಿ? ಆತ್ಮಲೋಕನ ಮಾಡ್ಕೋಬೇಕಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿದ್ದೀನಿ ನಾನು. ಮಹಾನ್ ನಾಯಕ ಒಬ್ಬ MLC ಬಂದು ಚುನಾವಣೆ ಮಾಡೋದು, ಇಲ್ಲಿಂದ ಆಟಗಳನ್ನೆಲ್ಲ ಹಾಕೊಂಡು ಹೋಗಿದ್ದಾರೆ. ಪಾರ್ಲಿಮೆಂಟ್ ಮೆಂಬರ್ ಸಾಮಾಜಿಕ ನ್ಯಾಯ ಅಂತವರು ಬಂದು ಚುನಾವಣೆ ಮಾಡ್ಬೇಕಲ್ಲ, ಹರಿಜನ ಕಾಲ ಮುಂದೆ ಹೋಗಿ ನಮ್ಗೆ ಸಾಮಾಜಿಕ ನ್ಯಾಯ ಕೊಟ್ಟಿದೆ ಸರ್ಕಾರ, ನಾನಿದ್ದೀನಿ ಜೊತೆ ಅಂತ. ಪಾರ್ಲಿಮೆಂಟ್ ಸದಸ್ಯರು ಕೂಡ ಬರಲಿಲ್ಲ, ಕೇಂದ್ರ ಸಚಿವರಾಗಿದ್ದಾರೆ. ಇವ್ರು ಚುನಾವಣೆಗಳು ಬಂದಾಗ ಕ್ಷೇತ್ರದ ಕಾರ್ಯಕರ್ತರು ಓಟ್ ಹಾಕ್ಬೇಕು. ಏನೇನು ಒಳ ಸಂಚು ಆಯದಿಂದ ನಡೆದಿದೆ ಅಂತ ನನಗೆ ಗೊತ್ತಿದೆ. ಚುನಾವಣೆ ಸಂದರ್ಭದಲ್ಲಿ ಮಾತಾಡಬಾರ್ದು ಅಂತ ಮಾತಾಡಿದ್ರು. ಒಳ್ಳೆ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ, ಹೊಂಡ ಬಗ್ಗೆ ಮಾತಾಡಿದ್ರೆ ಮಾಡದವನಿಗೂ ಅರ್ಥ ಆಗುತ್ತೆ, ಮಾಡದವನಿಗೂ ನಾವು ಮಾತಾಡ್ಬೇಕಾಗುತ್ತೆ. ಯಾರ್ಯಾರ ಸಂಪರ್ಕದಲ್ಲಿ ಯಾರ್ಯಾರಿದ್ರು, ಯಾಕೆ ನಮ್ಮ ಪಕ್ಷದಲ್ಲಿ ಇವ್ರು ಕೆಲಸ ಮಾಡ್ಕೊಂತ ಕಾಂಗ್ರೆಸ್ ಗೆಲ್ಲಕ್ ಬಿಡ್ರಿ ನಮ್ದೇನೋ ಅಂತ ಹೇಳ್ಕೊಂಡು ಓಡಾಡಿರೋದನ್ನು ನೋಡಿದ್ದೀನಿ ನಾನು. ಕೇಳಿಸ್ಕೊಂಡಿದ್ದೀನಿ, ಹೆಸರುಗಳನ್ನ ಹೇಳಕ್ ಹೋಗಿಲ್ಲ. ದುಡ್ಡಿದ್ರೆ ಚುನಾವಣೆ ಅಂತ ಹೇಳಿದ್ದೆ, ದುಡ್ಡಿಂದ ಚುನಾವಣೆ ಮಾಡ್ಬಿಡ್ಬ. ನನ್ನ ಆಸ್ತಿ ಮಾರಿ ಕಳ್ಕೊಂಡಿದ್ದೀನಿ ನಾನು, ಪಕ್ಷದಿಂದ ಯಾವುದೇ ಸಹಕಾರ ಬರಲಿಲ್ಲ. ಯಾಕೆ ಕಾರಣ ಇದಕ್ಕೆ? ಪಾಪ ಇಲ್ಲಿವರೆಗೆ ಯಾರು ನಾನು ಮಾತಾಡೋದಿಲ್ಲ ವಿಷಯನ. ಜಿಲ್ಲಾ ರಾಜ್ಯ ಮಟ್ಟದ ರಾಜ್ಯಗಳು ಕೇಂದ್ರದಲ್ಲೂ ನನ್ಗೆ ಫೋನ್ ಮಾಡಿದ್ರು, ನಾನು ಹೇಳಿದ್ದೀನಿ ಅವ್ರಿಗೆ ಸಾಂತ್ವನ ಹೇಳಕ್ ಫೋನ್ ಮಾಡ್ತಿದ್ದೆ. ನೀವು ಸತ್ತವ್ರಿಗೆ ಯಾವನ್ ಬಂದು ನೋಡಿದ್ರೆ ಇಲ್ಲಿ ಪಕ್ಷದಲ್ಲಿ ಏನಾಗಿದೆ, ಏನು ಕಾರ್ಯಕರ್ತರ ಸ್ಥಿತಿ ಏನು, ಗತಿ ಏನು, ಅಭ್ಯರ್ಥಿ ಸ್ಥಿತಿ ಏನು, ಗತಿ ಏನು ಅಂತ ಯಾರು ಕೇಳಿದ್ರ? ಒಂದ್ ಕಡೆ ವೀರೇಶ್ವರ ಲಿಂಗಾಂತರೆಲ್ಲ ಒಗ್ಗಟ್ಟ ಬಿಡೋಣ ಅಂತ ಹೇಳಿ ಇನ್ನೊಂದ್ ಕಡೆ ಇನ್ನೊಂದು ಆಟ ನಡೆದಿರುತ್ತೆ. ಇವ್ರು ಒಗ್ಗಟ್ಟು ಆಗೋದಿಲ್ಲ, ಅವ್ರು ವಿಶ್ವಾಸ ತಗೊಳ್ಳಿಲ್ಲ. ಇದ ಚುನಾವಣೆ ನೀತಿ ಇಪ್ಪತ್ತೈದು ವರ್ಷಗಳ ರಾಜಕಾರಣ ವಸ್ತು ನನಗೆ ಗೊತ್ತಿದೆ. ಪ್ರತಿ ಹೆಜ್ಜೆ, ಪ್ರತಿ ವ್ಯಕ್ತಿ, ಸಮುದಾಯಕ್ಕೆ, ಮನೆ ಮನೆಗಳು ನನಗೆ ಗೊತ್ತಿದೆ. 25-28 ವರ್ಷ 13 ಸೋತ್ ಮೇಲೆ ಚುನಾವಣೆ ಬೇಡಪ್ಪ ಅನ್ನೋ ಸ್ಥಿತಿ ನಾವಿದ್ರು ಕೂಡ ಭಾರತೀಯ ಪಕ್ಷದ ಕಾರ್ಯಕರ್ತರು ಉಳಿಸ್ಬೇಕು, ಪಕ್ಷ ಉಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ನಾವು ಒಗ್ಗಟ್ಟಿನ ಪ್ರಯತ್ನ ಮಾಡಿದ್ವಿ. ಆದ್ರೆ ಗೆಲ್ಲಬಾರ್ದಲ್ಲ, ಕಾರ್ಯಕರ್ತರಿಗೆ ಸ್ವಾಭಿಮಾನ ಧಕ್ಕೆ ಬಂದಿದೆ. ಕಳೆದ 18-23 ವರ್ಷ ಇವತ್ತು ಸನ್ಮಾನ್ ಯಡಿಯೂರಪ್ಪನವರು ಶಿಕಾರಿಪುರ ತಂದೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು, ಮತದಾರ ಮತ ಹಚ್ಕೊಳ್ಳೋದ್ರಲ್ಲಿ ನಾವೇ ಅಪ್ಪಕಲಾಗಿದ್ವಿ. ಹಾಗಾದ್ರೆ ನಮ್ಮೂರಲ್ಲಿ ಯಾವ್ದೋ ಹಿಂದುಳಿದ ವರ್ಗ ಸಮುದಾಯ ನಾವೆಲ್ಲ ಒಟ್ಟಾಗಿ ಓಡಾಡಿದ್ವಿ, ನಮ್ಮ ಓಟ್ ಕಡಿಮೆ ಬಂದಾಣ ಅವನು ಕಾಂಗ್ರೆಸ್ ಆಗ್ತಾ ಅಂದ್ರೆ ನಿಮ್ ಶಕ್ತಿ ಏನು? ನಿಮ್ಗೆ ಯಾವ ಶಕ್ತಿ ಕುಂತಿದೀನೋ
ಐನೂರು ಏಳ್ನೂರು ಓಟ್ ಬಿಡೋಂತ ಬಿಜೆಪಿ ಬೂತ್ಗಳಲ್ಲಿ ಇನ್ನೂರು ಮುನ್ನೂರು ಬೇರೆ ಬೇರೆ ಹೋದ್ರೆ ಯಾಕೆ ತಪ್ಪು ಅಭ್ಯರ್ಥಿಗ ಪಕ್ಷ ಅಂತ ಹಾಕಿರ್ಬೇಕು ತೊಂಬತ್ತೆರಡು ಸಾವಿರ ಓಟ್ ಹಾಕಿರ್ಲಿಲ್ಲ ಪಕ್ಕಿಗೆ ಬಿಜೆಪಿಗೆ ನಾನು ಬೂತ್ ಏಣಿಕೆ ತಗೊಂಡು ಪ್ರತಿ ಬೂತಿಂದನೂ ಕೂಡ ಅವ್ರು ಹೇಳಿದ್ದಕ್ಕಿಂತ ನೂರು ಕಡಿಮೆ ಹಾಕೊಂಡು ಅರವತ್ತೇಳು ಸಾವಿರ ಬರುತ್ತೆ ಅಂತ ನಾನು ಲೆಕ್ಕ ಹಾಕಿ ಕೂತಿದ್ದೆ ಇವ್ರು ಏನಾದ್ರು ಬೂತ್ ಓಟ್ ಹಾಕ್ಸಿ ಅವ್ರದ್ದು ಬೂತ್ ಅವೇ ಗೊತ್ತಿಲ್ಲ ಏನಾಗಿದ್ದ ಅಲ್ವಾ ಅಭ್ಯರ್ಥಿ ಗೊತ್ತಾಗುತ್ತ ತಾಲೂಕು ಮಟ್ಟದಾಗ ಓಡಾಡಲಿ ಗೊತ್ತಾಗುತ್ತ ಇಷ್ಟೆಲ್ಲರೂ ಒಟ್ಟಾಗಿ ಇವತ್ತು ನಾನು ಹೇಳಿದ್ದೆ ಪಕ್ಷದ ಕಚೇರಿಯಿಂದನೇ ನಾಮಿನೇಷನ್ ಇದು ಕಾರ್ಯಕರ್ತರಿಗೆ ಮತ್ತು ಕ್ಷೇತ್ರಕ್ಕೆ ಅಷ್ಟೇ ಇದೆ ಅಧಿಕಾರ ನಿಮ್ಮ ಮೂರ್ತಿಗೆ ಅಧಿಕಾರ ಅಲ್ಲ ಅಂತ ಇದೇ ಜಾಗದಲ್ಲಿ ಕೂತು ಹೇಳಿದ್ದೀನಿ ನಾನು ಇವತ್ತು ಅದೇ ಹೇಳ್ತಿದ್ದೇನೆ ಚುನಾವಣೆಯನ್ನ ನಾನು ಮಾಡಿದ್ದು ಇವತ್ತು ಇಪ್ಪತ್ತೈದು ವರ್ಷದಲ್ಲಿ ನಾನು ಮೂರು ಎಲೆಕ್ಷನ್ ಸೋತು ಬಗ್ಗಿದ್ದೇನೆ ಅಂದ್ರೆ ಇವತ್ತು ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಬಿಜೆಪಿ ತಳಮಟ್ಟದಿಂದ ಇಲ್ಲಿ ಉಳಿಬೇಕು ಅವ್ರು ಎಷ್ಟೇ ಕಾರ್ಯಕರ್ತರು ನೋವು ಮಾಡಲು ಬಯಸ್ಕೊಂಡಾದ್ರೂ ಕೂಡ ಅವ್ನು ಶಕ್ತಿ ಕೊಡಬೇಕು ಅಂತ ಕೆಲಸ ಮಾಡಿದ್ದೀನಿ ಇಷ್ಟು ದಿವಸ ನಾನು ನಾನು ಯಾರ ವಿರುದ್ಧನೂ ಚುನಾವಣೆ ಮಾಡಿಲ್ಲ ಯಾರನ್ನ ತಲೆ ಮೇಲೆ ಹತ್ಕೊಂಡು ಅವಳು ಹೊರಾಡಬೇಕು ಅಂತ ಚುನಾವಣೆ ಮಾಡಿಲ್ಲ ಯೋಚನೆ ಮಾಡ್ಬೇಕಲ್ಲ ಬರೀ ಜಾತಿಯಿಂದನೇ ಚುನಾವಣೆ ಆಗುತ್ತಾ ಎಷ್ಟೋ ಜನ ಬಂದಿದ್ದಾರೆ ನನಗೆ ಫೋನ್ ಮಾಡಿದ್ರೆ ನಾನು ದುಡ್ಡು ಉಳಿದೇ ಕೊಡ್ತೀನಿ ಅಂತ ನಾ ದುಡ್ಡು ಉಳಿಸಕ್ಕೆ ಕೊಡ್ತೀನಿ ಆದ್ರೆ ಕೊಟ್ಟೆ ಆಗಿದೆಯಾ ಟೌನಲ್ಲಿ ನಮ್ಗೊಂದು ನಾಲ್ಕು ನಾಲ್ಕು ವರ್ಷ ಬರ್ಬೇಕಿತ್ತು ಮೂರುವರೆ ಮೂರು ಮುಖ ಸಾವಿರ ಬಂದಿದೆ ಇನ್ನೆಷ್ಟು ಖರ್ಚು ಮಾಡಿದ್ರು ಇನ್ನೊಂದು ಐದುನೂರು ಸಾವಿರ ಬಂದಿರೋದು ಗೊತ್ತಿದೆ ಟೌನಿನ ನೇಮಿಸ್ತಿದ್ದೆ ಅಂತ ನಾಳೆ ಪಾರ್ಲಿಮೆಂಟ್ ಚುನಾವಣೆ ಬರೋದಿದೆ ನರೇಂದ್ರ ಮೋದಿ ಅವರು ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಾಗಿದೆ ಇವತ್ತಿನ ಸ್ಥಿತಿ ಕಾಂಗ್ರೆಸ್ನ ಗೆದ್ದಿರತಕ್ಕಂಥದಲ್ಲಿ ಏನೇನು ನಡೀತಾ ಇದೆ ನನ್ನದು ಕಣ್ಣು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಇದ್ದಾರಲ್ವಾ ನಾಳೆ ನಮ್ಮನೆ ಹತ್ರ ಬರ್ತದೆ ನಮ್ಮೂರ್ಗೂ ಬರ್ತಾರೆ ಎಲ್ಲ ವಿಚಾರ ಬರುತ್ತೆ ಪಾರ್ಲಿಮೆಂಟಿಗೆ ಮಾತ್ರ ಬೀಳುತ್ತೆ ಎಪ್ಪತ್ತು ಸಾವಿರ ಅಸೆಂಬ್ಲಿಗೆ ಬೀಳಲ್ಲ ಅಂತಂದ್ರೆ ಏನರ್ಥ ನಾವು ಒಪ್ಪಿದ್ರೆ ತಾನೇ ಮುಂದಿಂದು ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ